ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಮಂಗಳೂರು ಏರ್ಪೋರ್ಟ್ನಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಗಿದೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್, ಸದ್ಯಕ್ಕೆ ಏರ್ಪೋರ್ಟ್ಗೆ ಯಾವುದೇ ತೊಂದರೆ ಇಲ್ಲ, ಬಹಳಷ್ಟು ವಿಮಾನಗಳು ಲ್ಯಾಂಡ್ ಆಗ್ತಿವೆ. ಆದರೆ ಕೊನೆ ಘಳಿಗೆಯಲ್ಲಿ ಪೈಲಟ್ನ ಸಮಯ ಪ್ರಜ್ಞೆಯಿಂದ 185 ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿವೆ. ವಿಮಾನ ಅಪಘಾತಕ್ಕೆ ಕ್ಲಾರಿಟಿ ಇದುವರೆಗೂ ಸಿಕ್ಕಿಲ್ಲ. ಸ್ಪೈಸ್ ಜೆಟ್, ಇಂಡಿಗೋ ಪೈಲಟ್ಗಳು ಸೇಫ್ ಲ್ಯಾಂಡ್ ಮತ್ತು ಟೇಕ್ ಆಫ್ ಆಗ್ತಿವೆ, ಆದರೆ ಪದೇ ಪದೇ ಏರ್ ಇಂಡಿಯಾ ಫ್ಲೈಟ್ ಅಪಘಾತಕ್ಕೀಡಾಗುತ್ತಿವೆ. ವಿಮಾನ ಚಾಲನೆಯಲ್ಲಿ 1% ನೆಗ್ಲೆನ್ಸಿ ಇರಬಾರದು. ಈ ಬಗ್ಗೆ DCIM ಸಮಗ್ರ ವರದಿ ಕೇಳಿ ತನಿಖೆಗೆ ಆದೇಶಿಸಿದೆ ಎಂದು ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ನೋಡಿ, ಇಟ್ ಈಸ್ ಅನ್ ಹ್ಯೂಮನ್ ಎರರ್ ಆಗಿರಬೇಕು. ಯಾಕೆಂತ ಹೇಳಿದರೆ ಇವತ್ತು ಬಹಳಷ್ಟು ಇವತ್ತು ಫ್ಲೈಟ್ಗಳು ಇವತ್ತು ಬರ್ತದೆ, ಏನು ಕೂಡ ಅಲ್ಲಿ ಏರ್ಪೋರ್ಟ್ ತೊಂದರೆ ಇಲ್ಲ. ಈ ರೀತಿಯಾಗಿ 185-186 ಕುಟುಂಬಗಳು ಇವತ್ತು ಒಬ್ಬ ಜೀವ ಒಬ್ಬರ ಕೈಯಲ್ಲಿ ಇಟ್ಕೊಂಡು ಬರುವಂಥದ್ದು, ಅದನ್ನು ಭಾಳ ಜಾಗೃತ ವಹಿಸಿಕೊಂಡು ಅವರ ಸುರಕ್ಷತೆ ಮುಟ್ಟಿಸುವಂಥ ಜವಾಬ್ದಾರಿ ಬಹುಶಃ ಪೈಲಟ್ಗಳಿಗೆ ಇವತ್ತಿದೆ ಅಥವಾ ಏರ್ಕ್ರಾಫ್ಟ್ ನೋಡುವವರಿಗೆ ಕೂಡ ಇವತ್ತಿದೆ. ಅದರ ಬಗ್ಗೆ ಯಾಕೆ ಆಗಿದೆ ಅಂತ ಕ್ಲಾರಿಟಿ ಬರಬೇಕು. ಇವತ್ತು ಅದು ಹ್ಯೂಮನ್ ಎರರ, ಪೈಲಟ್ ಮಿಸ್ಟೇಕಾ ಅಥವಾ ಫ್ಲೈಟಲ್ಲಿ ಏನೋ ಹೆಚ್ಚು ಕಮ್ಮಿ ಇತ್ತ ಅಂತೇಳಿ ಅದಕ್ಕೆ ನಾವು ತನಿಖೆ ಮಾಡಿ ಒಂದು ಗೈಡ್ಲೈನ್ಸ್ ಇವತ್ತು ಕೊಡಬೇಕಾಗ್ತದೆ. ಯಾಕೆ ಇಷ್ಟೆಲ್ಲ ಫ್ಲೈಟ್ಗಳು ಬರ್ತದೆ, ಅದು ಇಂಡಿಗೋ ಇರಲಿ, ಸ್ಪೈಸ್ ಜೆಟ್ ಇರಲಿ, ಬೇರೆ ಬೇರೆ ಬರ್ತದೆ ಅಲ್ವಾ, ಅದೆಲ್ಲ ಕರೆಕ್ಟ್ ಲ್ಯಾಂಡ್ ಆಗ್ತದೆ. ಇದು ಏರ್ ಇಂಡಿಯಾಗೇನು ಸಮಸ್ಯೆ? ಲಾಸ್ಟ್ ಟೈಮ್ ಕೂಡ ಅದೇ ಆಯಿತು ಅಲ್ವಾ. ಅದು ಕೂಡ ಹೇಗೆ? ಹ್ಯೂಮನ್ ಎರರ್. ಮುಂದೆ ಲ್ಯಾಂಡ್ ಆಗಿ ಇಲ್ಲಿ ಲ್ಯಾಂಡ್ ಆಗೋ ಬದಲು ಅಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದಾರೆ, ಮತ್ತು ಸ್ಪೀಡ್ ಸಿಕ್ಕೋದಿಲ್ಲ. ಈಗ ಪ್ರಶ್ನೆ ಕೂಡ ಏನು, ಸ್ವಲ್ಪ ಮುಂದೆ ಲ್ಯಾಂಡ್ ಆದಂಥ ಸ್ಪೀಡ್ ಹೋದಾಗ ಅವನು ಸಡನ್ ಅದನ್ನು ಸ್ಟ್ರೈಟ್ ಹೋಗಿ ಬದಲು ಕಟ್ ಮಾಡಿದ್ದಾರೆ. ಏನು ಬಚ್ಚವಾಗಿ ಉಳಿದದೆ ಅನ್ನೋ ದೇವರೊಂದು ದೇವರು ರಕ್ಷಿಸಿದ್ದಾನೆ. ಬಟ್ ಅಷ್ಟು ಕೂಡ 1% ಕೂಡ ನೆಗ್ಲಿಜೆನ್ಸ್ ಇರಬಾರ್ದು. ಅದೇ ಸಮರ ತನಿಖೆ ಆಗಬೇಕು ಅಂತ ಸ್ಪಷ್ಟವಾದ ಉಚ್ಚರಿಸಬೇಕು. ನಾವು ಇದು DCI ನಮ್ಮ ಡೈರೆಕ್ಟರ್ ಆಫ್ ಸಿವಿಲ್ ಏವಿಯೇಷನ್ ಮತ್ತು ನಮ್ಮ ಸಿವಿಲ್ ಮಂತ್ರಿ ನಾವು ಕೇಳಿಕೊಂಡಿದ್ದೇವೆ. ಹುಬ್ಬಳ್ಳಿ ನಾರಾಯಣ ಹಾರ್ಟ್ ಸೆಂಟರ್ನಿಂದ ಪತ್ರಕರ್ತರಿಗೆ ಪ್ರಿವಿಲೇಜ್ ಕಾರ್ಡ್ ವಿತರಣೆ. ಪ್ರಜಾಪ್ರಭುತ್ವದ 4ನೆಯ ಅಂಗವಾಗಿರುವ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿನಿಧಿಗಳಿಗೆ ಹೃದಯ ಆರೋಗ್ಯಕ್ಕೆ ಪೂರ್ವಕವಾದ ಪ್ರಿವಿಲೇಜ್ ಕಾರ್ಡ್ ಅನ್ನು ನಗರದ SDM ನಾರಾಯಣ ಹಾರ್ಟ್ ಸೆಂಟರ್ ವತಿಯಿಂದ ನೀಡಲಾಗುತ್ತದೆ ಎಂದು SDM ನಾರಾಯಣ ಹಾರ್ಟ್ ಸೆಂಟರ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶಶಿಕುಮಾರ್ ಪಟ್ಟಣ್ ಶೆಟ್ಟಿ ತಿಳಿಸಿದರು. ಹುಬ್ಬಳ್ಳಿ ನಗರದ ಪತ್ರಿಕಾ ಭವನದಲ್ಲಿಂದು ಮಾಧ್ಯಮ ದಿನಾಚರಣೆಯ ಪ್ರಯುಕ್ತ ಹಿರಿಯ ಪತ್ರಕರ್ತರ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಬಳಿಕ ಮಾತನಾಡಿದ ಅವರು, ಕೆಲಸದ ಒತ್ತಡದಲ್ಲಿ ಹಾಗೂ ಸಾಮಾಜಿಕ ಜವಾಬ್ದಾರಿ ನಿಭಾಯಿಸುವ ಹಿನ್ನೆಲೆಯಲ್ಲಿ ಪತ್ರಕರ್ತರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಸಾಧ್ಯವಾಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರಿಗೆ ಹೃದಯ ಆರೋಗ್ಯದ ಕುರಿತು ಈ ಕಾರ್ಡ್ ಅನ್ನು ನೀಡಲಾಗುತ್ತದೆ ಎಂದರು. ಈ ಕಾರ್ಡ್ ಅನ್ನು ಹೊಂದಿದವರು ಕಾರ್ಡಿನಲ್ಲಿ ಹಣ ತುಂಬಿಸಿ ಭಾರತದ ಯಾವುದೇ ನಾರಾಯಣ ಹೆಲ್ತ್ ಹಾಸ್ಪಿಟಲ್ನಲ್ಲಿ ನಗದು ರಹಿತ ಸೇವೆ ಪಡೆಯಬಹುದು. ಕಾರ್ಡುದಾರರಿಗೆ OPD ತಪಾಸಣೆ ಮತ್ತು IDP ಚಿಕಿತ್ಸೆ ಸಂಬಂಧಿಸಿದಂತೆ ಎಲ್ಲ ಕೆಲಸದ ದಿನಗಳಲ್ಲಿ ಆದ್ಯತೆ ಮೇರೆಗೆ ಸೇವೆ ಒದಗಲಿದೆ ಎಂದು ಅವರು ಹೇಳಿದರು. ಮೈ ಪ್ರಿವಿಲೇಜ್ ಕಾರ್ಡ್ ಅನ್ನು 3 ವರ್ಗದಲ್ಲಿ ಅಂದರೆ ಪ್ಲಾಟಿನಮ್, ಗೋಲ್ಡ್ ಮತ್ತು ಸಿಲ್ವರ್ ಕಾರ್ಡ್ ರೂಪದಲ್ಲಿ ಬರಲಿದೆ. ಪ್ಲಾಟಿನಮ್ ಕಾರ್ಡ್ ಒಬ್ಬರಿಗೆ ಅಥವಾ ದಂಪತಿಗಳಿಗೆ, ಅವರ ತಂದೆ ತಾಯಿಗಳಿಗೆ ಹಾಗೂ 18 ವರ್ಷದೊಳಗಿನ 2 ಮಕ್ಕಳಿಗೆ ಅನ್ವಯವಾಗಲಿದೆ. ಗೋಲ್ಡ್ ಕಾರ್ಡ್ 60 ವರ್ಷ ವಯೋಮಿತಿಯ ಹಿರಿಯ ನಾಗರಿಕರಿಗೆ ಅನ್ವಯವಾಗುವಂತೆ ರೂಪಿಸಲಾಗಿದೆ. ಸಿಲ್ವರ್ ಕಾರ್ಡ್ ಒಬ್ಬರಿಗಿಂತ ಅಥವಾ ದಂಪತಿಗಳಿಗೆ ಹಾಗೂ 18 ವಯಸ್ಸಿನ ಒಳಗಿರುವ 2 ಮಕ್ಕಳಿಗೆ ಅನ್ವಯವಾಗುವಂತೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ನಾರಾಯಣ ಹಾರ್ಟ್ ಸೆಂಟರ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಿವಿಲೇಜ್ ಕಾರ್ಡ್ ಅಂತ ಬಹಳ ಮೊದಲೇ ನಾವು ಲಾಂಚ್ ಮಾಡಿದ್ವಿ. ಸೊ ಇದರಲ್ಲಿ ಅವರಿಗೆ ಹೊರ ರೋಗಿಗಳ ತಪಾಸಣೆ ಒಳಗಡೆ ಸಿಗ್ತಾ ಇರುವಂತ ಸೌಲಭ್ಯ ಹಾಗೂ ಅದರಲ್ಲಿ ರಿಯಾಯಿತಿ ದರದಲ್ಲಿ ಸಿಗುವಂತದ್ದು ಅಥವಾ ಮಾದರಿ ಮಿತ್ರದಲ್ಲಿ ಯಾರಾದರೂ ಆ ಕಾರ್ಡ್ ಹೋಲ್ಡರ್ ಅಡ್ಮಿಟ್ ಆದರೆ ಅವರಿಗೆ ರಿಯಾಯಿತಿ ದರದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ, ಅಂದರೆ ನಮ್ಮ ಆಸ್ಪತ್ರೆ ಅಂತಂದರೆ ಧಾರವಾಡ ಇದೇ ಅಲ್ಲ, ಆಲ್ ಅಕ್ರಾಸ್ ಇಂಡಿಯಾ 30 ಹಾಸ್ಪಿಟಲ್ಗಳಿದೆ. ಎಲ್ಲಿ ಹೋಗಿ ಅದು ಕಾರ್ಡ್ ತೋರಿಸಿದ್ರು ಅವ್ರಿಗೆ ರಿಯಾಯಿತಿ ದರದಲ್ಲಿ ಟ್ರೀಟ್ಮೆಂಟ್ ಸಿಗುವಂಥ ಒಂದು ಯೋಜನೆ ಇದೆ. ಆ ಒಂದನ್ನು ತಮ್ಮೆಲ್ಲರಿಗೂ ಇವತ್ತು ಪತ್ರಕರ್ತರ ದಿನಾಚರಣೆ ಎಂದು, ನಿಮ್ಮೆಲ್ಲ ಆರೋಗ್ಯ ಚೆನ್ನಾಗಿರಲಿ, ನಮಗೆ ಒಂದು ಆ ಫೆಸಿಲಿಟಿ ದೊರಕಲಿ, ನಮ್ಮ ಕಡೆಯಿಂದ ಇದು ಒಂದು ಎಕ್ಸ್ಟೆಂಡೆಡ್ ಸರ್ವಿಸ್ ಅಥವಾ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆಯಾಗಿ ಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ನಾವು ಸಹ ಭಾಗಿಯಾಗೋಣ ಅಂತ ತಿಳ್ಕೊಂಡು ಈ ದಿನ ನಾವು ಆಚರಿಸ್ತಾ ಇದ್ದೀವಿ. ಹಾಗೆಯೇ ಇವತ್ತು ನಿಮ್ಮೆಲ್ಲರ ಜೊತೆ ನಾವು ಈ
ಕೇಕನ್ ಕತ್ತರಿಸುವುದರ ಮೂಲಕ ಇವತ್ತು ಪತ್ರಕರ್ತರ ದಿನಾಚರಣೆ ಹಾಗೂ ವೈದ್ಯರ ದಿನಾಚರಣೆ ಜೊತೆ ಜೊತೆಯಾಗಿ ಒಂದು ವಿನೂತನ ರೀತಿಯಿಂದ ಆಚರಿಸಬೇಕು ಅಂತ ಇಲ್ಲಿ ಬಂದಿದ್ದೀನಿ. ತಮ್ಮಲ್ಲಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡುವಂತೆ ಆಗ್ರಹಿಸಿ ಹುಬ್ಬಳ್ಳಿ ತಾಲೂಕಿನ ಹೆಬ್ಸೂರು ರೈತರು ತಹಸೀಲ್ದಾರರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಮಾಡಿದ ರೈತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದೆ. ಆದರೆ ಬ್ಯಾಂಕಿಗೆ ಹೋಗಿ ಕೇಳಿದರೆ ಬ್ಯಾಂಕ್ ಸಿಬ್ಬಂದಿ ಸಾಲ ಮನ್ನಾ ಆಗಿಲ್ಲ ಎಂದು ಹೇಳುತ್ತಿದ್ದಾರೆ. ಇದರಿಂದ ರೈತರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ಸಾಲದ ಋಣಪತ್ರ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ರೈತರು ಇದ್ದರು. ರೈತರ ಹೋರಾಟಕ್ಕೆ ಕಿರುಕುಳಕೊಳ್ಳುತ್ತಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ರೈತರ ಸಾಲ ಬಿದರ್ ಔರಾದ್ ತಾಲೂಕಿನ ಎಕ್ಸಂಬ ಕರ್ಕ್ಯಾಡ್ ರಸ್ತೆಯ ಪಕ್ಕದ ನಾಲೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ರಸ್ತೆ ಪಕ್ಕದ ನಾಲೆಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಔರಾದ್ ತಾಲೂಕಿನ ಎಕ್ಕಂಬ ಕರ್ಕ್ಯಾಳ ರಸ್ತೆಯ ಪಕ್ಕದ ನಾಲೆಯಲ್ಲಿ ಸುಮಾರು 50 ವರ್ಷದ ವಯಸ್ಸಿನ ವ್ಯಕ್ತಿ ಶವ ಪತ್ತೆಯಾಗಿದೆ. ಯಾರು ಕೊಲೆ ಮಾಡಿದ್ದಾರೆ, ಕೊಲೆಯಾದ ವ್ಯಕ್ತಿ ಯಾರು ಎಂಬ ಬಗ್ಗೆ ಮಾಹಿತಿ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ ಡಿವೈಎಸ್ಪಿ ವೆಂಕನ್ಗೌಡ ಪಾಟೀಲ್, ಸಿಪಿಐ ರಮೇಶ್ ಕುಮಾರ್, ದಿಲೀಪ್ ಸಾಗರ್, ಪಿಎಸ್ಐ ನಾನಾಗೌಡ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತರ ಗುರುತಿನ ಪತ್ತೆಗಾಗಿ ತೀವ್ರ ಶೋಧ ನಡೆಸಿದ್ದಾರೆ. ಈ ಕುರಿತು ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿರುಬಿಸಿಲು ಮತ್ತು ಬರಗಾಲ ನಡುವೆಯೂ ಕಡಿಮೆ ಪ್ರಮಾಣದ ನೀರು ಬಳಸಿಕೊಂಡು ಉತ್ತಮ ಪಪ್ಪಾಯಿ ಬೆಳೆದ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ನ ರೈತ. ಕೃಷಿಯನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ಲಾಭದಾಯಕವಾಗಿ ಮಾಡುವವರು ಕಡಿಮೆ. ಬಿರುಬಿಸಿಲು ಮತ್ತು ಬರಗಾಲ ನಡುವೆಯೂ ಕಡಿಮೆ ಪ್ರಮಾಣದ ನೀರು ಬಳಸಿಕೊಂಡು ಉತ್ತಮ ಪಪ್ಪಾಯ ಬೆಳೆದ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಸುನಿಲ್ ಕುಮಾರ್ ಕಪೂರ್ ಬಂಪರ್ ಬೆಳೆಯ ಜೊತೆಗೆ ಅವರ ಪಾಲಿಗೆ ಹಾಗೂ ಅವರ ಶ್ರದ್ಧೆಯ ಸಾಧನೆ ಆದರ್ಶದ ಕೃಷಿಕನಾಗಿದ್ದಾನೆ. 2.5 ಎಕರೆ ಜಮೀನಿನಲ್ಲಿ ಪಪ್ಪಾಯ ಸಸಿ ನಾಟಿಗೂ ಮುಂಚೆ ಹೊಲ ಹದ ಮಾಡಿಕೊಂಡು 3,000 ಸಸಿಗಳನ್ನು 6.8 ಅಡಿ ಅಂತರದಲ್ಲಿ ಪಪ್ಪಾಯ ಗಿಡ ನಾಟಿ ಮಾಡಿದ್ದಾರೆ. ಹನಿ ನೀರಾವರಿ ಪದ್ಧತಿ ಅಳವಡಿಸಲಾಗಿದೆ. ಸದ್ಯ 2.5 ಎಕರೆ ಪ್ರದೇಶದಲ್ಲಿ ಸಮೃದ್ಧಿ ಪಪ್ಪಾಯ ತೋಟ ಹಸಿರಿನಿಂದ ಕಂಗೊಳಿಸುತ್ತಿದೆ. ಪಟ್ಟಿ ಬಂದ ಮೇಲೆ ಕಟ್ ಮಾಡ್ತೀವಿ, ಹಣ್ಣು ಬಂದಿದ್ದ ಮೇಲೆ ಹಾಕ್ತೀವಿ. ಅದು ಬೆಳಿಗ್ಗೆ ಟೈಮ್ನಾಗ ಹಿಂಗೆ ಒಂದು ಗುತ್ತಿಗೆ ಹರಾಜು ಲೆಕ್ಕದಾಗ ಹಾಕ್ತಾರೆ ತರಿಸ್ತಾರೆ ಅವರು. ಪಟ್ಟಿ ಬಂದಿದ್ದು ಇನ್ನೊಂದು 4 ದಿವಸ ಜಾಸ್ತಿ ಇರುತ್ತೆ. ಅವರು ಕಟ್ ಮಾಡೋದು ಇಂಥ ಪಟ್ಟಿ ಬಂದಿದ್ದು ನೋಡಿ ಅವ್ರು ಟೈಟ್ ಮಾಡ್ತಾರೆ.
ಜಾಸ್ತಿ ಅಲ್ಲ, ಇನ್ನೊಂದು ನಾಲ್ಕು ದಿವಸ ಜಾಸ್ತಿ ಬಾಳಿಕೆ ಬರ್ತದೆ ಸರ್. ಇಲ್ಲಿ ಏನಿದ್ರು ಟ್ರಾನ್ಸ್ಪೋರ್ಟ್ ಸ್ವಲ್ಪ ಎಫೆಕ್ಟ್ ಆಗ್ತದೆ ಸರ್. ಇದು ಮಾಲ್ ಕೆಳಗೆ ಹಾಕಿಸಿ ನಾ ಮಾಲ್ ಅವ್ರ ಮೇಲೆ ಆಮೇಲೆ ಇದು ಮಾಡ್ತಾರೆ ಸರ್. ಹಿಂಗೆ ಎಲ್ಲ ಅದ್ರ ಮೇಲೆ ನ್ಯಾಯ ಬಂದಿರೋದು ಸರ್, ಅದೆಲ್ಲ ಬೇರೆನೇ ಇದು. ಹಣ ನೀಡಲಿಲ್ಲ ಅಂತ ಲಾಲಿ ಹಾಡು ಕತೆ ಹೇಳಿ ಬೆಳೆಸಿದ ಸ್ವಂತ ಅಜ್ಜಿಯನ್ನೇ ಯುವಕನೋರ್ವ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಹಣ ನೀಡಲು ನಿರಾಕರಿಸಿದ್ದಕ್ಕೆ ಸ್ವಂತ ಅಜ್ಜಿಯನ್ನೇ ಮೊಮ್ಮಗ ಕೊಲೆ ಮಾಡಿದ ಘಟನೆ ಬೀದರ್ನ ಬಾಲ್ಕಿ ತಾಲೂಕಿನ ಕಣಜಿಗಿ ಗ್ರಾಮದಲ್ಲಿ ನಡೆದಿದೆ. ಮೃತ ವೃದ್ಧೆಯನ್ನು 65 ವರ್ಷದ ಲಲಿತಾ ಎಂದು ಗುರುತಿಸಲಾಗಿದೆ. ಬೆಳಗ್ಗೆ ಅಜ್ಜಿ ಬಳಿ ಮೊಮ್ಮಗ ಅಖಿಲೇಶ್ ಹಣ ಕೇಳಿದ್ದ, ಹಣ ನೀಡಲು ನಿರಾಕರಿಸಿದ್ದಕ್ಕೆ ಕೊಲೆ ಮಾಡಿದ್ದಾನೆ ಎಂದು ಆರೋಪಗಳು ಕೇಳಿ ಬಂದಿವೆ. ಮುಂದುವರಿದ ವರುಣನ ಆರ್ಭಟ, 3ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಸಂಪೂರ್ಣ ಮುಳುಗಡೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ತಾಲೂಕಿನ 3 ಬ್ರಿಡ್ಜ್ಗಳು ಮುಳುಗಡೆಯಾಗಿದ್ದು ಪರಿಣಾಮ ಗ್ರಾಮಗಳ ಮಧ್ಯೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಮಲ್ಲಿಕವಾಡ್, ದತ್ವಾಡ್, ಕರಗದ, ಬೋಜಕುನ್ನೂರು ಬ್ರಿಡ್ಜ್ಗಳು ಮುಳುಗಡೆ ಅಲ್ಲದೆ ತಾಲೂಕಿನ ಬಹುತೇಕ ಬ್ರಿಡ್ಜ್ಗಳು ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ನೀರು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ದೂಧಗಂಗಾ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ಹೆಚ್ಚಿನ ನೀರು ಬರುತ್ತಿದ್ದು ಮಹಾರಾಷ್ಟ್ರದ ರಾಜಾಪುರ್ ಬ್ಯಾರೇಜ್ನಿಂದ 36 ಗೇಟ್ಗಳ ಮೂಲಕ 23,000 ಕ್ಯೂಸಿಕ್ ನೀರನ್ನು ಕರ್ನಾಟಕಕ್ಕೆ ಬಿಡಲಾಗಿದೆ. ಇದರಿಂದ ಇವತ್ತು ಕೃಷ್ಣಾ ದೂಧಗಂಗಾ ನದಿಗೆ ಹೆಚ್ಚಿನ ನೀರು ಬರುವ ಸಾಧ್ಯತೆಗಳು ಇವೆ. ಕಳೆದ ಹಲವು ತಿಂಗಳಿಂದ ಕೃಷ್ಣಾ ನದಿಗೆ ನೀರಿಲ್ಲದೆ ಕಂಗಾಲಾಗಿದ್ದ ರೈತರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ. ನಗರದ ಸ್ವಸ್ತಿಕ ನಗರದಲ್ಲಿರುವ ಸಾರ್ವಜನಿಕ ಉದ್ಯಾನವನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಹಾಗೂ ನಗರ ಅಭಿವೃದ್ಧಿ ಸಚಿವರಾದ ಶ್ರೀ ಯುಟಿ ಖಾದರ್ ಅವರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರನ್ನ ಭೇಟಿ ಮಾಡಿದ ಸ್ಥಳೀಯರು ಉದ್ಯಾನವನದಲ್ಲಿ ಗ್ರಂಥಾಲಯ ಸ್ಥಾಪಿಸಿ ಓದುಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಸಚಿವರು ಈ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ಬಳಿಕ ಕಲಬುರಗಿ ನಗರದ ಹೊರವಲಯದ ಕಪ್ನೂರ್ ಗ್ರಾಮದ ಬಳಿ ಇರುವ ಒಳಚರಂಡಿ ಸಂರಕ್ಷಣಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಇದಕ್ಕೂ ಮುನ್ನ ಜಯದೇವ್ ಆಸ್ಪತ್ರೆಯ ಹತ್ತಿರ ಸ್ಥಾಪಿಸಲಾಗಿರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದರು. ಇದೇ ವೇಳೆ ಅಲ್ಲಿನ ಅಡಿಗೆಯವರು ತಯಾರಿಸಿದ ಅನ್ನ ಹಾಗೂ ಸಾಂಬಾರ್ ರುಚಿ ಸವಿದರು. ಸಾಂಬಾರ್ ರುಚಿ ನೋಡಿದ ಸಚಿವರು ಸಾಂಬಾರ್ ಚೆನ್ನಾಗಿದೆ, ಇದೇ ರುಚಿ ಮುಂದುವರಿಸಿ ಹಾಗೂ ಸ್ವಚ್ಛತೆಗೆ ಆದ್ಯತೆ ಕೊಡಿ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಶಾಸಕಿ ಖನಿಜ ಫಾತಿಮಾ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾರು ತುಂಬ ಹಾಕಿದ್ದಾರೆ
ಸರ್. ನಾನು ರಮೇಶ್ ಜಾರಕಿಹೊಳಿ ನಿರ್ಧಾರಕ್ಕೆ ಬದ್ಧ, ಅವರು ನನ್ನ ನಾಯಕರು ಎಂದು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ. ನಾನು ರಮೇಶ್ ಜಾರಕಿಹೊಳಿ ನಿರ್ಧಾರಕ್ಕೆ ಬದ್ಧ, ಅವರು ನನ್ನ ನಾಯಕರು. ಕಳೆದ 2 ತಿಂಗಳ ಹಿಂದೆ ಅಥಣಿ ಮತಕ್ಷೇತ್ರದಲ್ಲಿ ಸಂಸದ ಸ್ಥಾನಕ್ಕೆ ಕಡಿಮೆ ಮತ ಬಂದಿದೆ. ಪ್ರಕಾಶ್ ಹುಕೇರಿ ಸೋಲು ಅನುಭವಿಸಿದ್ದಾರೆ. ಅಥಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಇಲ್ಲ. ಶಾಸಕನಾಗಿ ನನ್ನ ಗೆಲುವಿಗೆ ನೇರವಾಗಿ ರಮೇಶ್ ಜಾರಕಿಹೊಳಿ ಕಾರಣ ಎಂದಿದ್ದಾರಂತೆ. ಮೈತ್ರಿ ಸರ್ಕಾರ ಐಸಿಯುನಲ್ಲಿದೆ, ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲವಾಗಿದೆ ಎಂದು ಬಿಜೆಪಿ ಶಾಸಕ ಪಿ ರಾಜು ಹೇಳಿದ್ದಾರೆ. ಬೆಳಗಾವಿಯ ರಾಯಭಾಗದ ಹಾರೋಗೆರೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಅದಾಗೆ ಬೀಳುತ್ತೆ, ಒಳಜಗಳಿಂದ ಸರ್ಕಾರ ಪತನವಾಗುತ್ತದೆ ಎಂದರು. ಇನ್ನು ಸರ್ಕಾರವು ರಾಜ್ಯದಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಹೇಳಿದ್ದಾರೆ. ಮಟ್ಟದ ಕಾರ್ಯಕರ್ತರು ಇರೋದಕ್ಕಾಗಿ ಅತಿ ಹೆಚ್ಚಿನ ಸದಸ್ಯತ್ವ ನೋಂದಣಿ ಕಾರ್ಯ ನನ್ನ ಮತಕ್ಷೇತ್ರದಲ್ಲಿ ಆಗತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನನಗೆ ಗುರಿ ಕೊಟ್ಟಿರುವಂತಹ 100,000 ಸದಸ್ಯರನ್ನಾಗಿ ಮಾಡುವಂಥದ್ದು, ಅದನ್ನು ಮೀರಿ ಸಾಧಿಸಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. 6ನೇ ತಾರೀಕಿಗೆ ಅಭಿಯಾನ ಪ್ರಾರಂಭ ಆಗುತ್ತೆ. ಸರಿ ಸರ್, ಇವಾಗ ರಾಜ್ಯ ಸರ್ಕಾರ ಸರ್ ಇವಾಗ ಅಳಿವಿನಂಚಿನಲ್ಲಿ ಇದೆ ಸರ್, ಇವಾಗ 2 ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಅದಾಗಿ ಬೆಳತ್ತೆ, ನಾವಾಗಿ ಬೆಳೆಸುವಂತಹ ಪ್ರಯತ್ನ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಸರ್ಕಾರ ಅದಾಗಿ ಬಿದ್ದಾಗ, ಅವರವರ ಒಳಜಗಳದಿಂದ ಸರ್ಕಾರ ಬಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಂದೇನು ತೀರ್ಮಾನ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಜಾರ್ಖಂಡ್ನಲ್ಲಿ ತಬ್ರೇಜ್ ಅನ್ಸಾರಿ ಎಂಬ ಯುವಕನನ್ನು ಕೊಲೆ ಮಾಡಿದ ಘಟನೆ ಖಂಡಿಸಿ ಚಿಂಚೋಳಿಯಲ್ಲಿ ಸೋಮವಾರ ಮುಸ್ಲಿಮರು ಹಾಗೂ ದಲಿತರು ಜಂಟಿಯಾಗಿ ಪ್ರತಿಭಟನೆ ನಡೆಸಿದರು. ಚಿಂಚೋಳಿ ಪಟ್ಟಣದ ಬಡ್ಡಿ ದರ್ಗಾದಿಂದ ಮೆರವಣಿಗೆಯನ್ನ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಬಸ್ ಡಿಪೋ ಕ್ರಾಸ್ಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ದೇಶದಲ್ಲಿ ಅಮಾಯಕ ಮುಸ್ಲಿಮರ ಹಾಗೂ ದಲಿತರ ಹತ್ಯೆ ನಡೆಯುತ್ತಿದೆ, ಇದರ ಹಿಂದೆ ಸಂಘ ಪರಿವಾರದ ಕೈವಾಡ ಇದೆ ಎಂದು ಆರೋಪಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇಂತಹ ಬೆಳವಣಿಗೆಗೆ ಕಡಿವಾಣ ಹಾಕಬೇಕು ಎಂದು ಪ್ರತಿಭಟನೆಯಲ್ಲಿ ಮುಖಂಡರು ಒತ್ತಾಯಿಸಿದರು. ಹೈದರಾಬಾದ್ ಕರ್ನಾಟಕ ಸಾಮಾಜಿಕ ಜಾಗರಣೆ ಮಂಚ್ ಸಂಚಾಲಕ ರಮೇಶ ಕಪೂರ್, ಗೋಪಾಲರಾವ್ ಕಟ್ಟಿಮನಿ, ಗೌತಮ್ ಬೊಮ್ಮನಳ್ಳಿ,
ಅಬ್ದುಲ್ ವಾಹೇಬ್, ಪುರಸಭೆ ಸದಸ್ಯ ಅಬ್ದುಲ್ ಬಾಹಿದ್, ಅನ್ವರ್ ಉಲ್ ಹುಸೇನ್ ಖತೀಬ್ ಸಾಬ್, ಜಗನ್ನಾಥ್ ಗುತ್ತೇದಾರ್, ಸಾರ್ಗಿ ಸಾಬುದ್ದೀನ್, ಮೊಹಮ್ಮದ್ ಮತೀನ್ ಸೌದಾಗರ್, ಸೈಯದ್ ಶಬೀರ್, ಹಾಸಿಫ್ ಅಬ್ದುಲ್ಲಾ ಹಮೀದ್, ಹುಸೇನ್ ಹಾಸ್ಮಿ, ಜಲಾಲಾ ಇನಾಮ್ದಾರ್, ಬಬ್ಬು ಶೇಖ್ ಹಾಗೂ ಮುಸ್ಲಿಂ ಅಭಿವೃದ್ಧಿ ಸಮಿತಿ, ಟಿಪ್ಪು ಸುಲ್ತಾನ್ ಸಮಿತಿ ಸೇರಿದಂತೆ ಮುಸ್ಲಿಮರ ಹಾಗೂ ದಲಿತ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಹಲ್ಲೆ ಮಾಡಿದ ವ್ಯಕ್ತಿಗಳನ್ನ ಬಂಧಿಸದ ಪೊಲೀಸರ ನಡೆಗೆ ಸಾರ್ವಜನಿಕರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಡಹಟ್ಟಿ ಗ್ರಾಮದಲ್ಲಿ ಅಮಾಯಕರ ಮೇಲೆ ಕೆಲವು ವ್ಯಕ್ತಿಗಳು ಮಾರಣಾಂತಿಕ ಹಲ್ಲೆ ಮಾಡಿದ್ದರು ಎನ್ನಲಾಗಿದೆ. ಗಾಯಗೊಂಡವರ ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ರು, ಪ್ರಕರಣ ದಾಖಲಿಸಿದರು, ಆರೋಪಿಗಳನ್ನು ಬಂಧಿಸದೆ ಆರೋಪಿಗಳನ್ನು ರಕ್ಷಿಸುವಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಎಂದು ಆಪಾದಿಸಿದ್ದಾರೆ. ಕಡಹಟ್ಟಿ ಗ್ರಾಮದ ಸಾರ್ವಜನಿಕರು ಆಕ್ರೋಶಗೊಂಡು ಹುಕ್ಕೇರಿ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದರು. ಭಾರತೀಯ ವಾಯುಸೇನೆಯ LCA ತೇಜಸ್ ವಿಮಾನದ ಇಂಧನದ ಟ್ಯಾಂಕ್ ಕಳಚಿ ಬಿದ್ದ ಘಟನೆ ನಡೆದಿದೆ. ಭಾರತೀಯ ವಾಯುಸೇನೆಯ ತೇಜಸ್ ವಿಮಾನ ಇಂಧನ ಟ್ಯಾಂಕರ್ ತಮಿಳುನಾಡಿನ ಸುಳ್ಳೂರ್ನಲ್ಲಿ ಬಂದಿದೆ. ಕೃಷಿ ಭೂಮಿಯಲ್ಲಿ ಇಂದು ಬೆಳಗ್ಗೆ ಬಂದಿರುವುದನ್ನ ಸ್ಥಳೀಯರು ಗಮನಿಸಿದ್ದಾರೆ. ಈ ಬಗ್ಗೆ ಅಧಿಕೃತ ಮಾಹಿತಿಗಳು ಇನ್ನಷ್ಟು ಹೊರಬರಬೇಕಿದೆ. ಸಚಿವ ನಾಡಗೌಡರ ರಾಜೀನಾಮೆಗೆ ಆಗ್ರಹಿಸಿ ಸಿಂಧನೂರಿನಲ್ಲಿ CPI-ನಿಂದ ಪ್ರತಿಭಟನೆ ಮಾಡಲಾಯಿತು. ಕಾರ್ಮಿಕರ ಮೇಲೆ ಸುಳ್ಳು ಕೇಸು ಹಾಗೂ ಪೊಲೀಸ್ ಅಧಿಕಾರಿಗಳ ಅಮಾನತ್ತು ಆದೇಶ ರದ್ದುಗೊಳಿಸಿ ಸಚಿವ ವೆಂಕಟರಾವ್ ನಾಡಗೌಡ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು CPI ತಾಲೂಕು ಸಮಿತಿ ಆಗ್ರಹಿಸಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸೆಲ್ಫಿ ತೆಗೆಯಲು ಹೋಗಿ 350 ಅಡಿ ಎತ್ತರದಿಂದ ಯುವಕನೋರ್ವ ಬಂಡೆ ಮೇಲಿಂದ ಬಿದ್ದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಸೆಲ್ಫಿ ತೆಗೆಯಲು ಹೋಗಿ ಸುಮಾರು 350 ಅಡಿ ಎತ್ತರದಿಂದ ಯುವಕನೊಬ್ಬ ಬಿದ್ದು ಗಂಭೀರ ಗಾಯಗೊಂಡಿರುವ ಘಟನೆ ಚಿಕ್ಕಮಗಳೂರಿನ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ. ರಸ್ತೆ ಬದಿಯಿಂದ ತೆರಳುತ್ತಿದ್ದ ಯುವಕ ಆ ಸ್ಥಳದಲ್ಲಿ ಸಣ್ಣದೊಂದು ಜರಿ ಬಂಡೆ ಮೇಲಿಂದ ಹರಿಯುತ್ತಿದ್ದನ್ನ ಗಮನಿಸಿ ಯುವಕ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗಿದ್ದಾನೆ. ಈ ವೇಳೆ ಮೊದಲೇ ತೇವವಾಗಿತ್ತು, ಅಲ್ಲದೆ ಪಾಚಿಗಟ್ಟಿದ್ದರಿಂದ ಯುವಕ ಕಾಲು ಜಾರಿ ಬಿದ್ದಿದ್ದಾನೆ. ಇಂದು ಬೆಳಿಗ್ಗೆ ಓಪನ್ ಚಾಲೆಂಜ್ ಅಂತ ನಟ ದರ್ಶನ್ ಟ್ವೀಟ್ ಮಾಡಿದ್ದರು. ಚಾಲೆಂಜಿಂಗ್ ಸ್ಟಾರ್ ಮಾಡಿದ್ದ ಓಪನ್ ಚಾಲೆಂಜ್ ಏನು ಅನ್ನೋದು ರಿವೀಲ್ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ನಾವು ಹೇಳ್ತೀವಿ, ಟೇಕ್ ಎ ಲುಕ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸೆಲೆಬ್ರಿಟಿ ಓಪನ್ ಚಾಲೆಂಜ್ ಏನು ಅನ್ನೋದು ಗೊತ್ತಾಗಿದೆ. 1 ನಿಮಿಷದ ಬೈಟ್ನಲ್ಲಿ ದರ್ಶನ್ ಕುರುಕ್ಷೇತ್ರ ಚಿತ್ರದ ವಿವಾದದ ಬಗ್ಗೆ ಮಾತನಾಡಿದ್ದು, ಸೆಲೆಬ್ರಿಟಿ ಅಂದ್ರೆ ನನ್ನ ಫ್ಯಾನ್ಸ್ ಎಂದು ಹೇಳಿದ್ದಾರೆ. ಅಲ್ಲದೆ ಯಾವುದೇ ಗಲಾಟೆ ಮಾಡಿಕೊಳ್ಳದೆ ಸಿನಿಮಾ ನೋಡಬೇಕು, ಇದೇ ನಾನು ಕೊಡ್ತಿರೋ ಸೆಲೆಬ್ರಿಟಿ ಓಪನ್ ಚಾಲೆಂಜ್ ಎಂದು ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಾ, ಒಬ್ಬ ಸೆಲೆಬ್ರಿಟಿಯಿಂದ ಇನ್ನೊಬ್ಬ ಸೆಲೆಬ್ರಿಟಿಗೆ ಚಾಲೆಂಜ್ ಏನು, ದರ್ಶನ್ ಏನು ಚಾಲೆಂಜ್ ಆಗ್ತಾನೆ ಅಂತ. ನೀವೆಲ್ಲ ನನ್ನ ಸೆಲೆಬ್ರಿಟಿ ಅಂತೀರ, ಆದರೆ
ನನಗೆ ನನ್ನ ಫ್ಯಾನ್ಸ್ ದೊಡ್ಡ ಸೆಲೆಬ್ರಿಟಿ ಇದ್ದಂಗೆ, ಅವರೇ ಸೆಲೆಬ್ರಿಟಿಗಳು ನನಗೆ. ಸೊ ಆದ್ದರಿಂದ ಈಗ ಕುರುಕ್ಷೇತ್ರ ಬರ್ತಾ ಇದೆ, ಅದರಲ್ಲಿ ಸುಮಾರು ಜನ ಕೆಲಸ ಮಾಡಿದ್ದಾರೆ. ಅಪ್ಪಾಜಿ ಅವರಾಗಿರ್ಬೋದು, ರವಿ ಸರ್ ಆಗಿರ್ಬೋದು, ಅರ್ಜುನ್ ಸರ್ ಆಗಿರ್ಬೋದು, ಶ್ರೀನಿವಾಸ ಮೂರ್ತಿ ಅವರಾಗಿರ್ಬೋದು, ಆಮೇಲೆ ನಿಖಿಲ್ ಆಗಿರ್ಬೋದು, ತುಂಬ ಜನ ಎಲ್ಲರೂ ಇದ್ದಾರೆ. ಸೊ ನೀವು ನನಗೇನು ಥರ ಒಂದು ಮರ್ಯಾದೆ ಕೊಡ್ತೀರಾ ಆ ಸಿನಿಮಾದಲ್ಲಿ, ಪ್ರತಿಯೊಬ್ಬರಿಗೂ ನೀವು ಯಾವ ಥರ ಕೊಡಬೇಕು, ಫೋಟೋ ಹಾಕಿಲ್ಲ ಅಂತ, ಕಟೌಟ್ ನಿಲ್ಸಿಲ್ಲ, ಥಿಯೇಟ್ರಲ್ಲಿ ಕಚ್ಚಾಡದೆ, ಗಲಾಟೆ ಮಾಡದೆ, ಎಲ್ಲ ಕೂತು, ಯಾಕಂದರೆ ಕುರುಕ್ಷೇತ್ರ ಅಂತ ಸಿನಿಮಾ. ಇದಿಷ್ಟು ಈವರೆಗಿನ ಸುದ್ದಿ.